ಈ ವ್ಯಕ್ತಿನ ಜೈಲಿಗೆ ಹಾಕ್ತಾರೆ ಯಾರು ಇವನು ಇವ್ನ ಏನು ಅನ್ನೋದೇ ಇವತ್ತಿನ ಒಂದು ಈ ಎಪಿಸೋಡಲ್ಲಿ ಕಾಣ್ ಒಂದು ಯಾವುದೋ ಒಂದು ಚಿಕ್ಕ ಇನ್ಸಿಡೆಂಟ್ಗೆ ಇವನ್ನ ಜೈಲಿಗೆ ಹಾಕ್ತಾರೆ ಆದರೆ ಇವನು ಜೈಲಲ್ಲಿ ತುಂಬಾ ಕಷ್ಟ ಅನುಭವಿಸ್ತಾನೆ ಯಾಕೆ ಅಂದರೆ ಚಿಕ್ಕ ಆಗಿರ್ತಾನೆ ಹೋಗಿ ಬರೋರೆಲ್ಲ ಈ ಪೊಲೀಸರು ಇವ್ನಿಗೆ ತುಂಬಾ ಟಾರ್ಚರ್ ಕೊಡ್ತಿರ್ತಾರೆ ಅದಷ್ಟೇ ಅಲ್ಲದೆ ಮಾಡದಿರೋ ತಪ್ಪಿಗೆ ಕೋರ್ಟಲ್ಲಿ ಇವನಿಗೆ ಶಿಕ್ಷೆ ಆಗುತ್ತೆ ಅದಕ್ಕೆ ಇವನು ತಗೊಂಡ ನಿರ್ಧಾರ ನಾನು ಈ ಜೈಲಿಂದ ಎಸ್ಕೇಪ್ ಆಗಬೇಕು ಅಂತ ಜೈಲಿಂದ ಎಸ್ಕೇಪ್ ಆಗಬೇಕು ಅಂದರೆ ಎಷ್ಟೊಂದು ದಾರಿ ಇದೆ ಆದರೆ ಇವನು ಚೂಸ್ ಮಾಡಿಕೊಂಡಿದ್ದ ದಾರಿ ಯಾವುದು ಆಗ ಇವನು ಏನಕ್ಕೆ ಇಷ್ಟು ವಿಶ್ವ ಪ್ರಖ್ಯಾತನಾಗ್ತಾನೆ ಆ ಇಡೀ ದೇಶನ ಇವನ್ನ ಮೆಚ್ಕೊಳುತ್ತೆ ಅಂತ ನೋಡಿ ಇವನು ಚೂಸ್ ಮಾಡಿದ್ದು ಲಾಕನ್ನು ಮುರಿದು ನಾನು ಜೈಲಿಂದ ಎಸ್ಕೇಪ್ ಆಗ್ತೀನಿ ಅಂತ ಹೌದು ಇವನೊಬ್ಬ ಲಾಕ್ ಎಕ್ಸ್ಪರ್ಟ್ ಆಗಿರ್ತಾನೆ ಬಾತ್ರೂಮಲ್ಲಿ ಸಿಗೋ ಒಂದು ಚಿಕ್ಕ ಟಂಬಾರಲ್ಲಿರೋ ಸಿಗೋವಂಥ ಒಂದು ವೈರನ್ನು ತೊಗೊಂಡು ಬ್ರೇಕನ್ನು ಮಾಡಿ ಲಾಕನ್ನ ಬ್ರೇಕ್ ಮಾಡಿ ಇವನು ಓಡ್ತಾನೆ ಜೈಲಿಂದ ಎಸ್ಕೇಪ್ ಆಗೋಕ್ಕೆ ಏನೇನು ಬೇಕೋ ಎಲ್ಲ ಸಿದ್ಧತೆಗೊಂಡು ಮಾಡ್ಕೊತಾನೆ ಜೈಲಿಂದ ಎಸ್ಕೇಪು ಕೂಡ ತುಂಬ ಬೇಗನೆ ಆಗ್ತಾನೆ ಆಗಿ ಅವನ ಫ್ಯಾಮಿಲಿನ ನೋಡೋಕ್ಕೆ ಅಂತ ಜೈಲಿಂದ ಎಸ್ಕೇಪ್ ಆಗ್ತಾನೆ ಅದು ಆಗೋಲ್ಲ ಏನಕ್ಕಾಗಲ್ಲ ಅಂದರೆ ಎರಡೇ ದಿನದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ ಹೆಂಗೆ ಅಂದರೆ ಒಂದು ಅಂಗಡಿಯಲ್ಲಿ ಊಟನ ಕದಿಬೇಕಾರೆ ಅಂದರೆ ಆಹಾರಗಳನ್ನ ಕದಿಬೇಕಾರೆ ಸಿಕ್ಕಾಕೊತಾನೆ ಮತ್ತೆ ಕೋರ್ಟಿಗೆ ಕರ್ಕೊಂಡೋಗಿ ಇವನ್ನ ಮತ್ತೆ ಜೈಲಿಗೆ ಹಾಕ್ತಾರೆ ಈ ಸತಿ ಇವನನ್ನು ಜೈಲಿಗೆ ಹಾಕಿದಾಗ ಒಂದು ಉದ್ದ ಕಾಲಮ್ ರೀತಿಯಾದಂಥ ಜೈಲಿಗೆ ಹಾಕ್ತಾರೆ ಅಂದರೆ ಮೇಲ್ಗಡೆ ಒಂದು ಸೀಲಿಂಗ್ ಮಾತ್ರ ಕಾಣಿಸ್ಬೇಕು ಜೈಲನ್ನು ಲಾಕೇ ಇರೋದಿಲ್ಲ ಆ ರೀತಿ ಮಾಡಿ ಇವನ್ನ ಮತ್ತೆ ಜೈಲಿಗೆ ಹಾಕ್ತಾರೆ ಈಗ ನ್ಯಾಯಾಲಯಶರು ಮತ್ತೆ ಹತ್ತು ವರ್ಷಗಳ ಕಾಲ ಕಠಿಣ ಶಿಕ್ಷಣ ಅವನಿಗೆ ವಿಧಿಸ್ತಾರೆ ಆಗ ಅವನು ಇತ್ತಷ್ಟು ಕುಗ್ತಾನೆ ನಾನು ಮಾಡಿದ ತಪ್ಪಾದರೂ ಏನು ನನ್ನ ಕುಟುಂಬ ನೋಡಬೇಕು ಇಲ್ಲಾಗ್ತಿರೋ ಅನ್ಯಾಯನ ತಡಿಬೇಕು ಅಂತ ಅಲ್ಲಿಂದ ಆಚೆ ಬರ್ತಾನೆ ಆದರೆ ಅವನ ಕುಟುಂಬ ನೋಡಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ಕಾರಣಕ್ಕೂ ಅವನು ಕುಟುಂಬ ನೋಡೋಕ್ಕಾಗಲಿಲ್ಲ ಆದ್ರೂ ಆ ಜೈಲಲ್ಲೂ ಕೂಡ ಪೊಲೀಸವರ ಕಾಟ ಮುಂದುವರಿತಾನೇ ಇರುತ್ತೆ ಈ ರೀತಿ ಇದ್ದಾಗ ಪೊಲೀಸವ್ರ ಮೇಲೆ ಇವನ್ಗೊಂದು ಕೆಟ್ಟ ಭಾವ ಬರುತ್ತೆ ಏನಿದು ಏನಕ್ಕೆ ಈ ಥರ ಆಗ್ತಿದೆ ಅನ್ನೋ ಕಾಲದಲ್ಲಿ ಮತ್ತೆ ಎಸ್ಕೇಪ್ ಆಗೋಕ್ಕೆ ರೆಡಿ ಆಗ್ತಾರೆ ಆದರೆ ಈ ರೀತಿ ಅವನು ಚೂಸ್ ಮಾಡಿದ್ದು ಒಂದು ವಿಶೇಷವಾದ ಮಾರ್ಗ ಬ್ರೇಕ್ ಮಾಡೋಕ್ಕೆ ಅವನಿಗೆ ಜೈಲಲ್ಲಿ ಲಾಕ್ ಹಾಕಿರಲಿಲ್ಲ ಅವ್ನಿಗೆ ಲಾಕ್ ಮುರಿಯೋ ಎಕ್ಸ್ಪರ್ಟ್ ಅಂತ ಗೊತ್ತಿತ್ತು ಏನು ಹೆಂಗೆ ಎಸ್ಕೇಪ್ ಆಗ್ತಾನೆ ಅಂತ ಪೊಲೀಸರು ಕಾಯ್ತಾ ಇರ್ಬೇಕಾರೆ ಒಂದು ದಿನ ಅಲ್ಟಿಮೇಟ್ಲಿ ಅವ್ನು ಜೈಲಿಂದ ಎಸ್ಕೇಪ್ ಆಗೇ ಬಿಟ್ಟ ಏನಕ್ಕೆ ಎಸ್ಕೇಪ್ ಆದ ಹೆಂಗೆ ಎಸ್ಕೇಪ್ ಆದ ಅಂತ ಒಂದು ಪ್ರಶ್ನೆ ಕಾಡ್ತಾನೆ ಇರುತ್ತೆ ಆಗ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಅವ್ನು ಹೆಂಗೆ ಎಸ್ಕೇಪ್ ಆದ ಅಂದರೆ ನಿಜವಾಗ್ಲೂ ವೀಕ್ಷಕರೇ ನೀವೆಲ್ಲರೂ ಬಾಯ್ಬಿಡ್ತಿರು ಅದೇಪ್ಪ ಅಂದ್ರೆ ಅಂದರೆ ಜೈಲಲ್ಲಿ ಇದ್ದಂತಹ ಮೇಲುಗಡೆ ಸೀಲಿಂಗಲ್ಲಿ ಒಂದೇ ಒಂದು ಬೆಳಕು ಬರೋದಕ್ಕೆ ಬಿಟ್ಟಿದ್ದಂಥ ಸೀಲಿಂಗ್ನ ಮುರಿದು ಒಂದು ಫ್ಯಾಮಿಲಿನ ನೋಡೋಕ್ಕೆ ಅವರ ಕುಟುಂಬ ನೋಡೋಕ್ಕೆ ಓಡೋಗ್ತಾನೆ ಆಗ ಪೊಲೀಸರೆಲ್ಲರಿಗೂ ದಿಗ್ಭ್ರಮೆ ಆಗುತ್ತೆ ಹೇಗಪ್ಪ ಇವನು ಈ ಸ್ಟೇಷನಿಂದ ಹೋದ ಈ ಒಂದು ಜೈಲಿಂದ ಹೆಂಗೆ ಆಚೆ ಹೋದ ಅಂತ ಎಲ್ಲ ಪೊಲೀಸರಿಗೂ ತಲೆನೋವು ಆಗುತ್ತೆ ಆದರೆ ಕಳೆದ ಎರಡು ದಿನಗಳಲ್ಲಿ ಅವನು ಮತ್ತೆ ಸಿಕ್ಕಾಕು ಅಂತಾನೆ ಹುಡುಕ್ತಾರೆ ಯಾವ ರೀತಿ ಇವನು ಎಸ್ಕೇಪ್ ಆದ ಇವನು ಕಾರಣಗಳೇನು ಅಂತ ಕೇಳಿದಾಗ ಅವನೆಲ್ಲನೂ ವಿವರಿಸ್ತಾನೆ ಮಳೆ ಬಂದ ಕಾರಣ ಜೈಲಿನ ಕಂಬಿಗಳು ತುಕ್ಕಿಡಿಯೋಕ್ಕೆ ಶುರುವಾಗುತ್ತೆ ತುಕ್ಕಿಡಿದು ತುಕ್ಕಿಡಿದಾಗ ಅದನ್ನು ಗಮನಿಸಿದ ಅವನು ಅದನ್ನು ಅಳ್ಳಾಡಿಸಿ ಅಳ್ಳಾಡಿಸಿ ಆ ಕಂಬಿಗಳನ್ನು ಲೂಸ್ ಮಾಡಿಕೊಂಡು ಆ ಒಂದು ಸೀಲಿಂಗಿಂದ ಎಸ್ಕೇಪ್ ಆಗ್ತಾನೆ ಅದು ಬೇರೆ ಅವತ್ತು ಮಳೆ ಜೋರಾಗಿ ಬಂದಿದ್ದ ಕಾರಣ ಇವ್ನು ನೋಡೋಗಿದ್ದಾಗಲಿ ಇವ್ನು ಮಾಡಿದ ಶಬ್ದ ಆಗಲಿ ಯಾರಿಗೂ ಕೇಳಿಸಿಲ್ಲ ಮಳೆನೇ ಅಡ್ವಾಂಟೇಜಾಗಿ ತೊಗೊಂಡು ಇವನು ಅಲ್ಲಿಂದ ಅವತ್ತು ಎಸ್ಕೇಪ್ ಆಗ್ತಾನೆ ಇದನ್ನು ಕೇಳಿದ ಪೊಲೀಸವ್ರಿಗೆ ಆಶ್ಚರ್ಯ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆಯೂ ಕಾವಲು ಕಾಯ್ತೀವಿ ಆದರೆ ಒಂದು ದಿನ ಮಳೆ ಬಂದು ನಮ್ಮ ಕಾವಲನ್ನು ಬೇಜಾರಾಗುತ್ತೆ ಅಂತ ಪೊಲೀಸವ್ರ್ಗೆ ತುಂಬನೇ ಶಿಕ್ಷೆ ಕೊಡ್ತಾರೆ ಮತ್ತೆ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗಿ ಇವನ್ನ ನಿಲ್ಲಿಸ್ತಾರೆ ಇವನು ನ್ಯಾಯಾಧೀಶರ ಮುಂದೆ ನಾನು ಹೊಡೆದಿರೋದನ್ನೆಲ್ಲ ಒಪ್ಕೊಬೇಕು ಅಂದಾಗ ರೆಡಿ ಇರಲ್ಲ ಆದರೆ ಸಿಕ್ಕಾಕ್ಕೊಂಡಿದ್ದು ಅಷ್ಟು ಮಾತ್ರ ಅಲ್ಲ ಒಬ್ಬ ಪೊಲೀಸರು ಮನೆಗೆ ಇವನು ಹೋಗಿರ್ತಾನೆ ಪೊಲೀಸರು ಮನೆಗೆ ಹೋಗಿ ತನ್ನ ತಪ್ಪನ್ನು ಒಪ್ಕೊಬೇಕು ತನ್ನ ಮಾಡ್ತಿರೋ ತಪ್ಪು ಆದರೆ ತಪ್ಪು ಮಾಡೋದಕ್ಕೆ ಕಾರಣ ಏನು ಅಂತ ಹೇಳೋದಕ್ಕೆ ಹೊರಟಾಗ ಅವನಿಗೊಂದು ಆಶ್ಚರ್ಯ ಕಾಣುತ್ತೆ ಆ ಪೊಲೀಸವರು ಮನೆಗೆ ಅವನು ಹೋಗಿರ್ತಾನೆ ಅಲ್ಲೇ ಅವನಿಗೆ ಜೈಲಲ್ಲಿ ಆಗ್ತಿರುವಂಥ ಅನ್ಯಾಯನ ಹಾಗೂ ಬೇರೆ ಕೈದಿಗಳಿಗಾಗ್ತಿರೋ ಅನ್ಯಾಯಾನ ಅವನು ಹೇಳಿದ್ರು ಕೂಡ ಅದನ್ನು ನಂಬದೆ ಆ ಪೊಲೀಸ್ ಇವನನ್ನು ಮತ್ತೆ ಪೊಲೀಸರು ವಶಕ್ಕೆ ಕೊಡ್ತಾರೆ ಜೈಲಿಗೆ ಹಾಕ್ತಾರೆ ಈ ರೀತಿ ಅವನು ಎರಡನೇ ಬಾರಿ ಸಿಕ್ಕಾಕ್ಕೊಂತಾನೆ ಆಗ ಯಾವ ಪೊಲೀಸರನ್ನು ಇವನು ನಂಬಾರ್ದು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾನೆ ಆಗ ಮತ್ತೆ ಇವನು ನಂಬಿ ಮೋಸ ಹೋದೆ ಅಂತ ಹೇಳಿ ಜೈಲಲ್ಲಿ ಕೊರಗ್ತಾ ಕೊರ್ತಾನೆ ಸ್ವಲ್ಪ ದಿನಗಳ ಕಾಲ ಚಳಿಗಾಲ ಬರುತ್ತೆ ಚಳಿಗಾಲ ಬಂದಾಗ ಇವನ್ಗೆ ಎನರ್ಜಿ ಕಮ್ಮಿ ಆಗ್ತಾ ಬರುತ್ತೆ ಅದು ಇವನೊಂದು ವೀಕ್ನೆಸ್ ಅಂತಲೇ ಹೇಳ್ಬೋದು ಎಷ್ಟು ಸ್ನೋ ಫಾಲ್ ಆಗುತ್ತೋ ಅಷ್ಟು ಇವ್ನ ಎನರ್ಜಿ ಕಮ್ಮಿ ಆಗುತ್ತೆ ಅವಾಗೆಲ್ಲ ಕ್ಲೀನಾಗಿ ಪ್ಲ್ಯಾನಿಂಗ್ ಪ್ರಿಪ್ರೇಷನ್ ಮಾಡಿಕೊಂಡು ಇವನು ರೆಡಿ ಆಗ್ತಾನೆ ಮತ್ತೆ ನಾನು ಜೈಲಿಂದ ಎಸ್ಕೇಪ್ ಆಗಲೇಬೇಕು ಅಂತ ಆದರೆ ಈ ಸತಿ ಅವ್ನು ಯಾವುದೇ ರೀತಿ ಎಸ್ಕೇಪ್ ಆಗದಂಗೆ ಪೊಲೀಸವ್ರು ನೋಡ್ಕೊಂಡಿರ್ತಾರೆ ಯಾಕೆಂದರೆ ಇವನು ಚೆನ್ನಾಗಿ ಸೀಲಿಂಗ್ ಹತ್ತಿ ಅಂದರೆ ಒಬ್ಬ ರಾಕ್ ಕ್ಲೈಂಬರ್ ಅಥವಾ ಗೋಡೆ ಹತ್ತಿ ಇವನು ಎಸ್ಕೇಪ್ ಆಗ್ತಾನೆ ಅಂತ ಎಲ್ಲರಿಗೂ ಗೊತ್ತಿತ್ತು ಬೀಗ ಮುರಿದು ಎಸ್ಕೇಪ್ ಆಗ್ತಾನೆ ಅಂತ ಗೊತ್ತಿತ್ತು ಚಳಿಗಳಲ್ಲಿ ಇವನೇನು ಮಾಡೋಕ್ಕಾಗಲ್ಲ ಅಂತ ಗೊತ್ತಿತ್ತು ಅವನ ಎನರ್ಜಿನ ಕಮ್ಮಿ ಮಾಡಬೇಕು ಅಂತೇಳಿ ಕೊಡ್ತಿದ್ದ ಊಟವನ್ನು ಕೂಡ ಒಂದು ಪ್ಲೇಟಿಂದ ಆಫ್ ಪ್ಲೇಟ್ಗೆ ಮಾಡಿದ್ರು ಅಂದರೆ ಒಂದು ಪೂರ್ತಿ ಊಟದಿಂದ ಅರ್ಧ ಊಟಕ್ಕೆ ಬಂದರು ಕೈಗೆ ಬೇಡಿಗಳನ್ನ ಹಾಕಿದ್ರು ಸರ್ಪಣಿಗಳನ್ನ ಹಾಕಿದ್ರು ಆದರೆ ಇವನು ಹೆಂಗೆ ಎಸ್ಕೇಪ್ ಆಗ್ತಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಆದರೆ ಅವ್ನಿಗೆ ಇವೆರಡೇ ಪವರ್ ಅಂತ ತಿಳ್ಕೊಂಡಿದ್ದ ಪೊಲೀಸರಿಗೆ ಇನ್ನೊಂದು ಆಶ್ಚರ್ಯಕ್ಕಾದಿತ್ತು ಅವನು ಹತ್ಬೋದು ಅಂತ ಗೊತ್ತಿತ್ತು ಬೀಗ ಮುರಿತಾನೆ ಅಂತ ಗೊತ್ತಿತ್ತು ಆದರೆ ಇವೆರಡನ್ನೂ ತಡೆದ ಪೊಲೀಸರಿಗೆ ಅವನು ಇನ್ನೊಂದು ಅಸಾಧ್ಯವಾದ ಶಕ್ತಿ ಗೊತ್ತಿರಲಿಲ್ಲ ಅತ್ತಿ ಮುರಿಬಲ್ಲ ಅಂತ ಗೊತ್ತಿತ್ತು ಆದ್ರೋಸ್ಕರ ಇವರೇನು ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾದ್ರೆ ಪೊಲೀಸರು ಮತ್ತೊಂದು ಆಶ್ಚರ್ಯ ಕಾದುತ್ತೆ ಆರು ತಿಂಗಳ ನಂತರ ಚಳಿಗಾಲ ಮುಗಿದು ಬೇಸಿಗೆ ಶುರುವಾಗೋ ಹೊತ್ತಿಗೆ ಕಾದಿದ್ದ ಅವನು ಅವನು ಮತ್ತೊಂದು ಸೂಕ್ಷ್ಮವಾದ ಶಕ್ತಿ ಯಾವುದಿತ್ತು ಅದನ್ನು ತೋರಿಸ್ತಾನೆ ಅಂದರೆ ಅವನೊಂದು ಸ್ಟ್ರಾಂಗೆಸ್ಟ್ ಪವರ್ ಅಂತೇನಿತ್ತು ಅವನಲ್ಲಿ ಇದ್ದಿದ್ದು ಎರಡೇ ಟ್ಯಾಲೆಂಟ್ ಅಲ್ಲ ಇನ್ನೊಂದು ಟ್ಯಾಲೆಂಟ್ ಅದನ್ನು ಕೂಡ ತೋರಿಸ್ತಾನೆ ಮತ್ತೆ ಜೈಲಿಂದ ಎಸ್ಕೇಪ್ ಆಗ್ತಾನೆ ಎಸ್ಕೇಪ್ ಹೆಂಗಾದ ಅಂದರೆ ಅವನು ಫ್ಲೆಕ್ಸಿಬಿಲಿಟಿ ಇರ್ತಾನೆ ಅವನಿಗೆ ತುಂಬ ಹ್ಯುಮೀನ್ ಸ್ಟ್ರೆಂತ್ ಇರುತ್ತೆ ಹೇಗಪ್ಪ ಅಂತಂದರೆ ಜೈಲಿನ ಕುಂಕ್ ಡೋರಲ್ಲಿ ಒಂದು ಸ್ಮಾಲ್ ವಿಂಡೋ ಥರ ಇರುತ್ತೆ ಎಲ್ಲಿ ಆಫೀಸರ್ಸ್ ಬಂದು ತೆಗೆದು ಅವನು ನೋಡ್ತಾರೆ ಇದನ್ನ ಇಲ್ವೋ ಅಂತ ಆ ಒಂದು ಚಿಕ್ಕ ರಂಧ್ರದಿಂದ ಅವನು ತನ್ನ ಬಾಡಿನ ಸಂಪೂರ್ಣವಾಗಿ ತೋರಿಸಿ ಪೊಲೀಸರಿಂದ ಎಸ್ಕೇಪ್ ಆಗ್ತಾನೆ ಅದಷ್ಟೇ ಅಲ್ಲದೆ ತನ್ನ ಕೈ ಕೈ ಕಾಲುಗಳಿಗೆ ಹಾಕಿದ್ದ ಸರ್ಪಣಿಯನ್ನು ಕೂಡ ತನ್ನ ಸ್ಟ್ರೆಂಥಿನಿಂದಲೇ ಮುರಿದು ಆಚೆ ಬರ್ತಾನೆ ಹಾಕಿದ್ದ ಸರ್ಪಣಿ ಕೂಡ ಹೌದು ಹಾಗೂ ಕೈಗೆ ಹಾಕಿದ್ದ ಬೇಡಿಯನ್ನು ತನ್ನ ಶಕ್ತಿಬಲದಿಂದ ಮುರಿದು ಆ ಚಿಕ್ಕ ರಂಧ್ರದಿಂದ ತೂರಿ ಅವನು ಆಚೆಗೆ ಹೋಗಿ ತತ್ತೆ ಸೀಲಿಂಗಿಂದ ಒಂದು ಗಾ ಒಡೆದ ಗಾಜನ್ನು ಗಮನಿಸಿದ ಅವನು ಜೈಲಿಂದ ಎಸ್ಕೇಪ್ ಆಗ್ತಾನೆ ಈ ಸತಿ ಎಸ್ಕೇಪ್ ಆದಾಗ ಯಾವುದೇ ಕಾರಣಕ್ಕೂ ಸಿಗಬಾರ್ದು ಅನ್ನೋ ಉದ್ದೇಶದಿಂದ ಹೋಗಿ ಒಂದು ಗುಹೆಯಲ್ಲಿ ಬಚ್ಚಿಟ್ಕೊತಾನೆ ಜೈಲಿಂದ ಎಸ್ಕೇಪ್ ಆದ ಇವನಿಗೆ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಹೇಗೆ ಇವ್ನು ತಪ್ಪಿಸ್ಕೊಂಡ ಆದರೆ ಪೊಲೀಸರಿಗೆ ಈ ವಿಷಯ ತಿಳಿದಿರೋದಿಲ್ಲ ವಿಷಯ ತಿಳಿತಿದ್ದಂಗೆ ಪೊಲೀಸರು ಸೈರನ್ನು ಆನ್ ಮಾಡ್ತಾರೆ ಸುತ್ತಮುತ್ತ ಇರುವಂಥ ಹತ್ತರಿಂದ ಹದಿನೈದು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅವನು ಹುಡುಕ್ತಾರೆ ಆದರೆ ಅವನು ಎಲ್ಲೂ ಸಿಗೋದಿಲ್ಲ ಎಲ್ಲ ಫೆನ್ಸಿಂಗ್ನು ಎಲ್ಲವನ್ನು ಚೆಕ್ ಮಾಡ್ತಾರೆ ಎಲ್ಲೂ ಕೂಡ ಅವ್ನು ಸಿಗೋದಿಲ್ಲ ಏಕೆಂದರೆ ಇದು ನಡೆದಿದ್ದು ಸುಮಾರು ವರ್ಷಗಳ ಕಾಲ ಆಗ ಸಿ ಟಿ ವಿ ಕಾರಣ ಅವನು ಎಲ್ಲೂ ಅಂತ ಯಾರಿಗೂ ಗೊತ್ತಾಗಲ್ಲ ಮತ್ತೆ ಚಳಿಗಾಲ ಶುರುವಾಗುತ್ತಾ ಬರುತ್ತ ಸಮಯ ಆಗಿರುತ್ತೆ ಆಗ ಅವನು ಎಲ್ಲಿರ್ತಾನೆ ಏನು ಮಾಡ್ತಾನೆ ಅಂತ ಯಾರಿಗೂ ಅನಿಸಿರೋದಿಲ್ಲ ಯಾಕೆಂದ್ರೆ ಅಷ್ಟು ದಟ್ಟವಾದ ಚಳಿಗಳಲ್ಲಿ ಖಂಡಿತವಾಗಲೂ ಯಾವುದೋ ಒಂದು ಪ್ರಾಣಿ ಅವನ ತಿಂದು ಮುಗಿಸಿರುತ್ತೆ ಅವ್ನು ಸರ್ವೈವ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ನಂಬಿದ್ದ ಪೊಲೀಸರು ಅವನನ್ನು ಬಿಟ್ಟು ಹುಡುಕಕ್ಕೆ ಬಿಡ್ತಾರೆ ಆದರೆ ಇವನು ಏನು ಮಾಡ್ದ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಅದರ ಅಸಲಿ ಕಥೆ ಏನಂದರೆ ಇವನು ಆ ಒಂದು ಕಾಡು ಪ್ರಾಣಿಗಳಂತೆ ಅಂದರೆ ಪೋಲಾರ್ ರೀಜನಲ್ಲಿರುವಂಥ ಪೋಲಾರ್ ಬೀರ್ಗಳಂತೆ ಒಂದು ಗುಹೆಯನ್ನು ಉಪಯೋಗಿಸ್ಕೊಂಡು ಆ ಗುಹೆಯಲ್ಲೇ ಅವ್ನು ವಾಸವಾಗಿದ್ದ ಅಲ್ಲಿ ಸಿಗುವಂಥ ಕಾಡು ಮೊಳಗಳಾಗಿರ್ಬೋದು ಅಥವಾ ಅಲ್ಲಿ ಸಿಗುವಂಥ ಗೇರ್ ಬೀಜಗಳು ಅಲ್ಲಿ ಸಿಗುವಂಥ ಕಾಯಿ ಹಣ್ಣು ತಿನ್ಕೊಂಡು ಸರಿಸುಮಾರು ಎರಡು ವರ್ಷಗಳ ಕಾಲ ಅವನ ಗುಹೆಯಲ್ಲೇ ಕಾಲ ಕಳೀತಾನೆ ಆ ಗುಹೆಯಿಂದ ಅವನು ಹೊರಗಡೆ ಬರೋದೂ ಇಲ್ಲ ಬಂದರೆ ಮತ್ತೆ ಪೊಲೀಸರಕ್ಕೆ ಸಿಕ್ಕಾಕೊಳ್ತೀನಿ ಅನ್ನೋ ಒಂದು ಕಾಟ ಅದಷ್ಟೇ ಅಲ್ಲದೆ ಚಳಿ ಮೈ ಕೊರೆಯುವಂತಹ ಚಳಿನೂ ಅವನಲ್ಲಿ ಕಾಡ್ತಾ ಇರುತ್ತೆ ಚಳಿಗಾಲವನ್ನು ಮುಗಿಯೋದಕ್ಕೆ ಅವನು ಕಾಯ್ತಾ ಇರ್ತಾನೆ ಮುಗಿತಿದ್ದಂಗೆ ಅವನಿಗೆ ಊಟ ತಿಂಡಿಗಳ ಸಮಸ್ಯೆ ಮತ್ತೆ ಶುರುವಾಗುತ್ತೆ ಅವ್ನಿಗೆ ಯಾವುದೇ ರೀತಿ ಊತ ತಿಂಡಿಗಳು ಸಿಗದ ಕಾರಣ ಅಲ್ಲಿಂದ ಬಂದು ಒಬ್ಬ ರೈತನ ಹೊಲದಲ್ಲಿ ಟೊಮೆಟೊನ ತಿನ್ನೋಕ್ಕೆ ಶುರು ಮಾಡ್ತಿರ್ತಾನ ಆಗ ರೈತ ಬಂದು ಜಗಳ ಮಾಡ್ತಾನೆ ನನ್ನ ಗಿಡದಿಂದ ಯಾಕೆ ಅಣ್ಣನ್ನು ಕಿತ್ಕೊಂಡು ತಿಂತಿದೆಯಾ ಅಂತ ಜಗಳ ವಿಪೋರಕ್ಕೆ ವಿಕೋಪಕ್ಕೆ ಏರಿ ಅವನ ಮೇಲೆ ಹಲ್ಲೆ ಮಾಡ್ತಾನೆ ಆ ರೈತ ಅಲ್ಲೇ ಸಾಯ್ತಾನೆ ಸತ್ತಾಗ ಅಲ್ಲಿರುವಂಥ ಸುತ್ತಮುತ್ತವರು ಮತ್ತೆ ಕರ್ಕೊಂಡು ಹೋಗಿ ಇವನ್ನ ಪೊಲೀಸರಿಗೆ ಕೊಡ್ತಾರೆ ಮತ್ತೆ ಇವನಿಗೆ ಜೈಲು ಶಿಕ್ಷೆ ಆಗುತ್ತೆ ಆಗ ಪೊಲೀಸರು ಇವನಿಗೆ ಲೈಫ್ ಲಾಂಗ್ ಡೆತ್ ಅಥವಾ ಒಂದು ಮರಣದಂಡನೆಯನ್ನು ವಿಧಿಸಬೇಕು ಅಂತ ಘೋಷಣೆ ಮಾಡ್ತಾರೆ ಇಷ್ಟೆಲ್ಲ ನೊಂದಿದ್ದ ಈ ವ್ಯಕ್ತಿ ಮತ್ತೆ ಮರಣದೊಂದನೆ ಆಯಿತು ನಾನೇನು ತಪ್ಪು ಮಾಡಿಲ್ಲ ನನಗೆ ಯಾಕೆ ಈ ಶಿಕ್ಷೆ ಅಂತ ಮತ್ತೆ ಶುರು ಮಾಡ್ತಾನೆ ತಾನು ಮಾಡಿದ ತಪ್ಪು ಒಪ್ಕೊತೀನಿ ಆದರೆ ನಾನು ಏನಕ್ಕೆ ತಪ್ಪು ಮಾಡಿದೆ ಜೈಲಿಂದ ಏನಕ್ಕೆ ಆಚೆ ಬಂದೆ ಅಂತ ನಾನು ಯಾರ ಕೈಯೂ ಹೇಳ್ಕೊಳೋಕ್ಕಾಗಲ್ಲ ಹೇಳಿ ತನ್ನ ಪಶ್ಚಾತ್ತಾಪವನ್ನು ಪಡ್ತಾ ಜೈಲಲ್ಲಿದ್ದಾಗ ನಾನೇನು ಸಾಧ್ಯವಿಲ್ಲ ನನಗೆ ಯಾವುದೇ ರೀತಿ ತೊಂದರೆಗಳು ಕೊಡಬಾರ್ದು ನೆಕ್ಸ್ಟು ಅಂತ ನ್ಯಾಯಾಧೀಶರಲ್ಲಿ ಕೇಳ್ಕೊಂಡ್ರು ಕೂಡ ಮತ್ತಷ್ಟು ಕಠಿಣವಾದ ಜೈಲಿಗೆ ಇವನನ್ನು ನೋಗ್ತಾರೆ ನ್ಯಾಯಾಧೀಶರು ಇವನ ಮೇಲೆ ಯಾವುದೇ ಕರುಣೆಯನ್ನು ತೋರಿಸೋದಿಲ್ಲ ಯಾಕೆಂದರೆ ಇವನು ಮಾಡಿದ್ದು ಮತ್ತೊಂದು ಕೊಲೆ ನೇಣುಗಂಬಕ್ಕೆ ಕೊಡುವಂತಹ ಇವನಿಗೆ ಯಾವುದೇ ರೀತಿ ತೊಂದರೆಗಳ ಶಿಕ್ಷೆಗಳು ಅಥವಾ ಇವರಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂಥೇಳಿ ಇವನಿಗೆ ಒಂದು ಕಾಲಿಗೆ ದೊಡ್ಡವಾದಂಥ ಒಂದು ಕಬ್ಬಿಣದ ಬಾಲ್ ರೀತಿ ಆಕಾರದ ಒಂದು ಸರ್ಪಣೀನ ಹಾಕ್ತಾರೆ ಹಾಗೂ ಇವನಿಗೆ ಮರಣದಿಂದಲೇ ದಿನವನ್ನು ಫೈನಲೈಸ್ ಮಾಡ್ತಾರೆ ಅಲ್ಲಿವರೆಗೂ ಇವನು ಎಸ್ಕೇಪ್ ಆಗಬಾರ್ದು ಅಂಥೇಳಿ ಇವನ್ಗೋಸ್ಕರ ಸ್ಪೆಷಲ್ ಆಗಿ ಎಸ್ಕಾಟ್ ಮಾಡಿದಂತಹ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇವನ್ಗೆ ಸೆಕ್ಯೂರಿಟಿನ ಗನ್ ಮ್ಯಾನ್ಗಳನ್ನ ಕೊಡ್ತಾರೆ ಇವನು ಯಾವುದೇ ಕಾರಣಕ್ಕೂ ಎಸ್ಕೇಪ್ ಆಗಬಾರದು ಇವನಿಗೆ ಮರಣ ದಂಡನೆ ಶಿಕ್ಷೆ ಆಗಲೇಬೇಕು ಅಂತೇಳಿ ಇವನ ಕಾವಲು ಕಾಯಕೆ ಅಂತಾನೆ ಇಬ್ರು ಮೂವರು ಮ್ಯಾನ್ಗಳು ಹಾಗೂ ಸ್ಪೆಷಲ್ ಆಫೀಸರ್ನ ಇವನಿಗೆ ಜೈಲಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೇಪಿಸ್ತಾರೆ ಆದರೂ ಕೂಡ ಇವನು ಎಸ್ಕೇಪ್ ಆಗ್ತಾನೆ ಸ್ನೇಹಿತರೆ ಹೌದು ಅದೇ ಆಶ್ಚರ್ಯದ ಸಂಗತಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಒಬ್ಬ ಕೈದಿನ ಕಾಯುವಷ್ಟು ಮಟ್ಟಕ್ಕೆ ಇವನು ಬೆಳೆದಿದ್ದ ಅಂದರೆ ಯೋಚನೆ ಮಾಡಿ ಕೈಗೆ ಈ ಮತ್ತಷ್ಟು ಕಠಿಣವಾದ ಸರ್ಪಣಿ ಅಂದರೆ ಕೀನೇ ಇರಬಾರ್ದು ಬಂದು ಒಬ್ಬ ಕುಲಾವಿ ಮಾಡೋರು ಅದನ್ನು ಒಡೆದು ಮಾತ್ರ ಇದನ್ನು ತೆಗಿಬೇಕು ಆ ರೀತಿ ಸರ್ಪಣಿ ಗೋಡೆ ಹತ್ತೋ ಕಾರಣದಿಂದ ಒಂದು ಚಿಕ್ಕ ಟ್ರಂಕ್ ರೀತಿಯಾದಂಥ ಇದರಲ್ಲಿ ಇವನನ್ನು ಕೂಡ ಹಾಕ್ತಾರೆ ಹತ್ತಿ ಎಸ್ಕೇಪ್ ಆಗಬಾರ್ದು ಅಂತ ಇವನು ಫ್ಲೆಕ್ಸಿಬಲ್ ಆಗಿದ್ದ ಕಾರಣ ಯಾವುದೇ ಚಿಕ್ಕ ಕಿಂಡಿಗಳಿಂದ ಇವನು ತೂರಬಾರ್ದು ಹೇಳಿ ಅವನ ತಲೆಯ ಸ್ಕಲ್ಗಿಂತಲೂ ಅಂದರೆ ತಲೆ ಗಿಂತಲೂ ಚಿಕ್ಕದಾದಂಥ ಜಾಗ ಮಾತ್ರ ಬಿಡ್ತಾರೆ ಯಾಕೆಂದ್ರೆ ಅವ್ನು ತಲೆ ತೂರಲಿಲ್ಲ ಅಂದರೆ ದೇವದ್ದು ಯಾವುದೇ ಭಾಗ ತೂರಲ್ಲ ಹೇಳಿ ಜೊತೆಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವನಿಗೆ ಪೊಲೀಸ್ ಜೈಲರ್ಸ್ನ ನೋಡ್ಕೊತಾರೆ ಒಬ್ಬ ಆಫೀಸರ್ನ ಇವನ್ನ ಎಲ್ಲೂ ಎಸ್ಕೇಪ್ ಆಗಬಾರ್ದು ನಿಮ್ಮ ಕಣ್ಣಿನ ಅಧ್ಯಕ್ಷನಲ್ಲೇ ಇರಬೇಕು ಅಂತೇಳಿ ಕೋರ್ಟ್ ಆದೇಶವನ್ನು ಕೊಡುತ್ತೆ ಅದೇ ರೀತಿ ಪೊಲೀಸರು ಕೂಡ ಇವನ್ನ ಸರಿಸುಮಾರು ಒಂದು ಎರಡು ವರ್ಷಗಳ ಕಾಲ ಕಾಯ್ತಾ ಇರ್ತಾರೆ ಆದರೂ ಈ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇವನ್ನ ಕಾದರೂ ಇವನು ಮತ್ತೆ ಎಸ್ಕೇಪ್ ಆಗಿಬಿಡ್ತಾನೆ ಮತ್ತೆ ಜೈಲನ್ನು ಒಡೆದು ಆಚೆ ಬರ್ತಾನೆ ಇದು ಹೇಗಪ್ಪ ಅಂತಂದರೆ ಇಲ್ಲಿ ಒಂದು ಸೂಕ್ಷ್ಮವಾದ ವಿಚಾರ ನೀವು ಗಮನಿಸಬೇಕು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅವನು ಜೈಲು ಮುರಿತಾನೆ ಜೈಲನ್ನು ಬೀಗಗಳನ್ನ ಸಲೀಸಾಗಿ ಮುರಿದಾಚೆಗೆ ಹೋಗಬಹುದು ಅದಷ್ಟೇ ಅಲ್ಲದೆ ಅವನು ಒಬ್ಬ ಒಳ್ಳೆಯ ಕ್ಲೈಂಬರ್ ಆಗಿರ್ತಾನೆ ಅ ಎಷ್ಟೇ ಎತ್ತರವಾದಂತಹ ಗೋಡೆಗಳನ್ನಾದರೂ ಸರಿ ಅತ್ತಿ ಎಸ್ಕೇಪ್ ಆಗ್ತಾನೆ ಅಂತೇಳಿ ಅದಷ್ಟೇ ಅಲ್ಲದೆ ಇನ್ನೊಂದು ಸಂಗತಿ ಏನಂದರೆ ಚಿಕ್ಕ ರೊಂದ್ರ ಇದ್ದರೂ ಸರಿ ತೂರಿ ಅದರೊಳಗಡೆ ಎಸ್ಕೇಪ್ ಆಗ್ತಾನೆ ಅಂತ ಗೊತ್ತಿತ್ತು ಆದರೆ ಇದನ್ನೆಲ್ಲವನ್ನು ಗಮನಿಸಿದ ಜೈಲರ್ಗಳು ಒಂದು ವಿಷಯನ ಮರೀತಾರೆ ಅದೇನಪ್ಪ ಅಂದರೆ ಎಲ್ಲದಕ್ಕೂ ಸ್ಟೀಲ್ ಫ್ಲೇಟಿಂಗ್ ಮಾಡುತ್ತೆ ಆದರೆ ನೆಲಕ್ಕೆ ಮಾತ್ರ ವುಡನ್ ಫ್ಲೇರಿಂಗ್ ಮಾಡಿರ್ತಾರೆ ಇದನ್ನು ಅಡ್ವಾಂಟೇಜಾಗಿ ತೊಗೊಂಡು ಆ ಕೈದಿ ನೆಲವನ್ನು ಅಗೆದು ಅಂಡರ್ಗ್ರೌಂಡ್ ಮೂಲಕ ಎಸ್ಕೇಪ್ ಆಗಿರ್ತಾನೆ ಆದರೆ ಅದು ಪೊಲೀಸವರು ಗೊತ್ತಾಗಲ್ಲ ನೆಲವನ್ನು ವುಡ್ಡನ್ನು ತೆಗೆದು ಎಸ್ಕೇಪ್ ಆಗಿರ್ತಾನೆ ಏನಕ್ಕೆ ಅಂದರೆ ಇಲ್ಲೊಂದೊಂದು ಸ್ಟ್ರಾಟಜಿ ಉಪಯೋಗಿಸ್ತಾರೆ ಆ ಸ್ಟ್ರಾಟಜಿ ಏನಪ್ಪ ಅಂದರೆ ಕೊಟ್ಟಂಥ ಊಟವನ್ನು ಕೊಡುವಂಥ ಬಟ್ಲಿನಲ್ಲಿ ಉಪ್ಪು ಅಂಶ ಇರುತ್ತೆ ಉಪ್ಪನ್ನು ಬಂದು ಆ ವುಡ್ಡನ್ನು ಫ್ಲ್ಯಾಂಕ್ಗಳಿಗೆಲ್ಲ ಹಚ್ಚಿ ಹಲವಾರು ರೀತಿಯಲ್ಲಿ ವ್ಯಾಮರಿಸಿ ಅವ್ನು ಆಚೆ ಬರ್ತಾನೆ ಪೊಲೀಸವ್ರಿಗೆ ಆಮಾರ್ ಎಸೋಕ್ಕೆ ಇನ್ನೊಂದು ಏನು ಮಾಡ್ತಾನೆ ಅಂದರೆ ಬೆಡ್ಶೀಟನ್ನು ಸುತ್ತಿ ನಾನು ಮಲಗಿದಿನಿಯನ್ನು ತೋರಿಸ್ಕೊಳೋದಕ್ಕೆ ಇವನು ಅದನ್ನು ತೋ ಮಲಗಿದ್ದೀನಿ ಅಂತ ತೋರಿಸ್ಕೊಳ್ತಾ ಕೆಲಸನ ಮುಂದುವರಿಸ್ತಿರ್ತಾನೆ ಕೊನೆಗೂ ಎಸ್ಕೇಪ್ ಆಗ್ತಾನೆ ಈ ಸತಿ ಎಸ್ಕೇಪ್ ಆದಾಗ ತುಂಬ ವರ್ಷಗಳ ಕಾಲ ಇವನು ಮತ್ತೆ ಹೋಗಿ ಆ ಒಂದು ಹಿಮಪೀಡಿತ ಗುಹೆಗಳಲ್ಲಿ ಸೇರ್ಕೊತಾನೆ ಆದರೆ ಯಾರಿಗೂ ಗೊತ್ತಾಗಲ್ಲ ಊಟ ಸಿಗೋಲ್ಲ ಏನೂ ಸಿಗೋಲ್ಲ ಆದರೆ ಈಗೇನಾಗುತ್ತೆ ಅಂದರೆ ಕಾರಣಾಂತರಗಳಿಂದ ರಾಜ್ಯ ಅಥವಾ ರಾಷ್ಟ್ರದ ಮಟ್ಟದಲ್ಲಿ ದೊಡ್ಡ ಬದಲಾವಣೆಗಳಾಗುತ್ತೆ ಒಂದು ಸರ್ಕಾರ ಇನ್ನೊಂದು ಸರ್ಕಾರನ ಪಡೆದುಕೊಳ್ಳುತ್ತೆ ಒಂದು ರಾಜ್ಯ ಇನ್ನೊಂದು ರಾಜ್ಯನ ಪಡೆದುಕೊಳ್ಳುತ್ತೆ ಆಗ ಎಷ್ಟೊಂದು ಪೊಲೀಸರು ಬದಲಾವಣೆ ಆಗುತ್ತೆ ವ್ಯವಸ್ಥೆ ಬದಲಾವಣೆ ಆಗುತ್ತೆ ಇದು ಸುಮಾರು ಸಾವಿರದ ಒಂಬೈನೂರು ಇಸ್ವಿಯಲ್ಲಿ ನಡೆದಿರೋ ಕಾರಣ ಹಲವಾರು ದೇಶಗಳಿಗೆ ಸ್ವಾತಂತ್ರ್ಯ ಸಿಕ್ಕಂಥ ಸಮಯ ಆಗ ಒಂದು ಸರ್ಕಾರ ಇನ್ನೊಂದು ಸರ್ಕಾರ ಒಂದು ರಾಜ್ಯ ಇನ್ನೊಂದು ರಾಜ್ಯ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ಆಕ್ರಮಣ ಮಾಡಿಕೊಂಡಾಗ ಎಲ್ಲವೂ ಹೋಗಿರುತ್ತೆ ಸ್ವಲ್ಪ ವರ್ಷಗಳ ಕಾಲ ಬಂದು ಆಚೆ ಬರ್ತಾನೆ ತಪ್ಪಿಸ್ಕೊಂಡು ಬಂದ್ರೆ ಅವನ ಹಡವಿರ್ತಾನೆ ಹಡವಿರ್ತಾನೆ ಬಚ್ಚಿಟ್ಕೊಂಡಿರ್ತಾನೆ ಅಲ್ಲಿಂದ ಆಚೆ ಬಂದಾಗ ಅವ್ನಿಗೆಲ್ಲಾನು ಬದಲಾಗಿರೋದು ಗೊತ್ತಾಗೋಗುತ್ತೆ ಇನ್ನು ನಾನು ಇದ್ದು ಏನು ಪ್ರಯೋಜನ ಇಲ್ಲ ಎಲ್ಲ ಬದಲಾಗಿದೆ ನನ್ನ ಕುಟುಂಬ ನನಗೆ ನೋಡೋಕ್ಕಾಗಲ್ಲ ಏನೂ ಇಲ್ಲಿ ಇಲ್ಲ ನನ್ನ ರಾಜ್ಯವೇ ನನ್ನ ಜನತೆನೇ ನನ್ನ ಇಲ್ಲ ನಾನು ನೇಣಿಗೆ ಶರಣ ಹಾಕ್ತೀನಿ ನಾನು ಬದುಕೇನು ಪ್ರಯೋಜನ ಇಲ್ಲ ಅಂದಾಗ ಆಗಿರುವ ಶಿಕ್ಷೆಗಳನ್ನೆಲ್ಲ ತಪ್ಪಿಸ್ಕೊಳಕ್ಕೆ ಅವನು ಪ್ರಯತ್ನ ಪಡ್ತಾನೆ ಆಗ ಒಬ್ಬ ಪೊಲೀಸ್ ಅಧಿಕಾರಿ ಹತ್ರ ಹೋಗಿ ಶರಣ ಆಗ್ತಾನೆ ಆದರೆ ಆ ಪೊಲೀಸ್ ಅಧಿಕಾರಿಯ ಬಳಿ ಇವನು ತನ್ನ ನೋವನ್ನೆಲ್ಲ ಹೇಳ್ಕೊಂಡಾಗ ಆ ಪೊಲೀಸ್ ಅಧಿಕಾರಿ ಮಾಡಿದ ಕೆಲಸ ಪ್ರತಿಯೊಬ್ಬರಿಗೂ ಶ್ರಾಧನೀಯ ಆಗಿರುತ್ತೆ ಸ್ನೇಹಿತರೆ ಆ ಪೊಲೀಸ್ ಅಧಿಕಾರಿ ತೊಗೊಂಡೋಗಿ ಆ ಒಂದು ಕಂಟ್ರಿಯ ಹೈಯೆಸ್ಟ್ ಸಿವಿಲ್ ಜಡ್ಜ್ ಯಾರು ಇರ್ತಾರೆ ಅವರು ಕರ್ಕೊಂಡೋಗಿ ಅವ್ರು ಮುಂದೆ ನಿಲ್ಲಿಸ್ತಾರೆ ಇವನು ಹೇಳಿದ ಎಲ್ಲ ತಪ್ಪುಗಳು ಇವನಿಗಾಗಿದ್ದ ನೋವು ಜೈಲಲ್ಲಿ ಕೊಟ್ಟಂತಹ ಶಿಕ್ಷೆಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಅಲ್ಲಿ ಅವ್ರ ಬಳಿ ಹೇಳ್ತಾನೆ ಅಲ್ಲಿ ಆ ಜಡ್ಜ್ ಏನು ತೀರ್ಮಾನ ಕೊಡ್ತಾರೆ ಅಂದರೆ ನೀನು ತಪ್ಪಿಸ್ಕೊಂಡಿದ್ದೀಯ ಅದು ಯಾವುದೇ ರೀತಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನೀನು ಯಾರಿಗೂ ಮೊ ನಿನ್ನಿಂದ ಯಾರಿಗೂ ಯಾವುದೇ ಲಾ ಪೊಲೀಸರಿಗೆ ಯಾವುದೇ ನಷ್ಟ ಆಗಿಲ್ಲ ಸೊ ನಿನ್ನ ಕೊಟ್ಟಂಥ ಮರಣ ದಂಡನೆ ನಾನು ತೆಗಿತೀನಿ ನಿನಗೆ ಕೇವಲ ಇಪ್ಪತ್ತು ವರ್ಷಗಳ ಕಾಲ ಸಾಧಾರಣ ಶಿಕ್ಷೆಯನ್ನು ಕೊಡ್ತೀನಿ ಅಂಥೇಳಿ ಅಲ್ಲಿರುವಂಥ ನ್ಯಾಯಾಧೀಶರು ಇವನಿಗೆ ತೀರ್ಪನ್ನು ಕೊಡ್ತಾನೆ ಅದಾದ ನಂತರ ಸರಿಸುಮಾರು ಇಪ್ಪತ್ತು ವರ್ಷಗಳ ಕಾಲ ಇವರು ಜೈಲಲ್ಲಿ ಇರ್ತಾರೆ ಯಾವುದೇ ರೀತಿ ಎಸ್ಕೇಪ್ ಆಗೋಕೆ ಈ ವ್ಯಕ್ತಿ ಟ್ರೈ ಮಾಡಲ್ಲ ಯಾವುದೇ ರೀತಿ ಇವ್ನ ಆಚೆ ಬರೋದಕ್ಕೂ ಟ್ರೈ ಮಾಡಲ್ಲ ಅದಾದ್ ಬಂದ ನಂತರ ನೆಮ್ಮದಿಯಾದ ಜೀವನ ಕಂಡು ಸರಿಸುಮಾರು ನೂರ ಇಪ್ಪತ್ತು ವರ್ಷಗಳ ಕಾಲ ಬಾಳ್ತಾರೆ ಈ ರೀತಿ ಇದ್ದಂಥ ಈ ವ್ಯಕ್ತಿಯ ಕತೆ ಇದಾಗಿರುತ್ತೆ ಸ್ನೇಹಿತರೆ